Good morning, students. Myself Punita, your social science teacher. Students, today we are going to discuss about civics new chapter, citizenship. Citizenship. Students, citizenship ये पौरत्व. Students, in this chapter the meaning of citizenship, important features and methods of acquiring and losing citizenship. Acquire andre pauratvavanna padedukolluvantadu, losing citizenship pauratvavanna kaledukolluvanta ondu vidhana, ivellavadannu kuda navu ee ondu chapter alli discuss maadabodu. Students, build a more secure future, become a citizen. See, ಈ ಸಿಟಿಸನ್ಶಿಪ್ನ ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ 7 ಕೀಸ್ ನಮಗೆ ಗೊತ್ತಿರಬೇಕಲ್ವಾ. ಸೊ ಅದರಲ್ಲಿ ಫಸ್ಟ್ ಒನ್ ಕೀ ಯಾವುದು, ಲೈಫ್, ಲವ್, ಫ್ರೀಡಮ್, ಪರ್ಪಸ್, ಹೆಲ್ಪ್, ಓಮ್, ಮನಿ ಆ್ಯಂಡ್ ಫ್ರೀಡಮ್. 7 ಕೀಸ್ ಆಫ್ ಸಿಟಿಸನ್ಶಿಪ್, ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. 7 ಕೀಸ್ ಆಫ್ ಸಿಟಿಸನ್ಶಿಪ್: ಲವ್, ಲೈಫ್, ಪರ್ಪಸ್, ಫ್ರೀಡಮ್, ಹೆಲ್ಪ್, ಹೋಮ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಮನಿ. ಓಕೆ ಸ್ಟೂಡೆಂಟ್ಸ್, ಟಾಪ್ 6 ಬೆನಿಫಿಟ್ಸ್ ಆಫ್ ಸಿಟಿಸನ್ಶಿಪ್. ಸಿಟಿಸನ್ಶಿಪ್ಪಿಂದ ಏನೆಲ್ಲ ಬೆನಿಫಿಟ್ಸು ನೋಡು, ಅದರಲ್ಲೂ ಕೂಡ ಟಾಪ್ 6 ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಟಾಪ್ 6 ಬೆನಿಫಿಟ್ಸ್, ಏನೇನು ಬೆನಿಫಿಟ್ಸ್ ನಮಗೆ? ಫಸ್ಟ್, ಪ್ರೊಟೆಕ್ಷನ್ ಫ್ರಮ್ ಡಿಪ್ರೈವಟೈಸೇಷನ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಬೆನಿಫಿಟ್ಸ್ ಯಾವುದು, ಸಿಟಿಸನ್ಶಿಪ್ ಫಾರ್ ಯುವರ್ ಚಿಲ್ಡ್ರನ್ ಅಂಡರ್ 18. ಹಾಗೆಯೇ ಥರ್ಡ್ ಒನ್ ಬೆನಿಫಿಟ್, ಫ್ಯಾಮಿಲಿ ರಿನಿಫಿಕೇಷನ್. ಆ್ಯಂಡ್ ಫೋರ್ತ್ ಒನ್ ಬೆನಿಫಿಟ್, ಎಲಿಜಿಬಿಲಿಟಿ ಫಾರ್ ಗೌರ್ಮೆಂಟ್ ಜಾಬ್ಸ್. ಆ್ಯಂಡ್ ಫಿಫ್ತ್ ಒನ್, ಫ್ರೀಡಮ್ ಟು ಟ್ರಾವೆಲ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ದ ರೈಟ್ ಟು ವೋಟ್. ಈಸ್ ಆರ್ ಟಾಪ್ 6 ಬೆನಿಫಿಟ್ಸ್ ಆಫ್ ಸಿಟಿಸನ್ಶಿಪ್. ಸಿ ಸ್ಟೂಡೆಂಟ್ಸ್, ಈ ಎಲ್ಲೋಕ್ಕಿಂತ ನಾವು ಫಸ್ಟ್ ತಿಳ್ಕೋಬೇಕಾಗಿರೋಂಥದ್ದು ಮೀನಿಂಗ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ. ಮೀನಿಂಗ್ ಆಫ್ ಸಿಟಿಸನ್ಶಿಪ್, ಮೀನಿಂಗ್ ಅದರ ಅರ್ಥ ಏನು? ಈ ಕಡೆ ಸ್ಟೂಡೆಂಟ್ಸ್, ದ ಸಿಸ್ಟಮ್ ವಿಚ್ ಅನೇಬಲ್ಸ್ ಎವ್ರಿ ಇಂಡಿವಿಜುವಲ್ ಟು ಲೀಡ್ ಎ ಬೆಟರ್ ಲೈಫ್ ಈಸ್ ಕಾಲ್ಡ್ ನೇಷನ್. ಫಸ್ಟು ನೇಷನ್ ಅಂದರೆ ಏನಪ್ಪ, ರಾಷ್ಟ್ರ ಅಲ್ವಾ. ಸೊ ನಮಗೆ ಫಸ್ಟ್ ನೇಷನ್ ಅಂದರೆ ಬೇಕಲ್ವಾ. ಫಸ್ಟು ನೇಷನ್ ಅಂದರೆ ಏನು, ಡಿಸ್ಕ್ರೈಬ್ ನೇಷನ್, ಯಾವ ರೀತಿಯಾಗಿ ನಾವು ಡಿಸ್ಕ್ರೈಬ್ ಮಾಡ್ಬೋದು. ದ ಸಿಸ್ಟಮ್ ವಿಚ್ ಅನೇಬಲ್ಸ್ ಎವ್ರಿ ಇಂಡಿವಿಜುವಲ್ ಟು ಲೀಡ್ ಎ ಬೆಟರ್ ಲೈಫ್ ಈಸ್ ಕಾಲ್ಡ್ ನೇಷನ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಉತ್ತಮ ಜೀವನವನ್ನು ನಿರ್ವಹಿಸುವುದಕ್ಕೆ ಪೂರಕ ಆಗಿರುವಂತಹ ಸಂಘಟನೆಯನ್ನು ನಾವಿಲ್ಲಿ ರಾಷ್ಟ್ರ ಅಂತಲೂ ಕೂಡ ಕರಿತೀವಿ. ದ ಸಿಸ್ಟಮ್ ವಿಚ್ ಅನೇಬಲ್ಸ್ ಟು ಎವ್ರಿ ಇಂಡಿವಿಜುವಲ್ ಟು ಲೀಡ್ ಎ ಬೆಟರ್ ಲೈಫ್ ಈಸ್ ಕಾಲ್ಡ್ ನೇಷನ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನು 1 marks ಕ್ವಶನ್ಸ್ ಕೂಡ ಸ್ಟೂಡೆಂಟ್ಸ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಡಿಸ್ಕ್ರೈಬ್ ನೇಷನ್ ಅಂತಲೂ ಕೂಡ ನಿಮಗೆ ಕ್ವಶನ್ ರೈಸ್ ಆಗ್ತಾ ಇರುತ್ತೆ. ಇದು ಅಡಿಷ್ನಲ್ ಕ್ವಶನ್ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್, ಎ ಸಿಟಿಸನ್ ಈಸ್ ಎ ರೆಸ್ಪಾನ್ಸಿಬಿಲಿ ಮೆಂಬರ್ ಆಫ್ ಎ ನೇಷನ್. ಹಾಗೆಯೇ ಎ ಸಿಟಿಸನ್ ಈಸ್ ಎ ರೆಸ್ಪಾನ್ಸಿಬಿಲಿ ಮೆಂಬರ್ ಆಫ್ ದ ನೇಷನ್ ಅಂತ ಹೇಳ್ತಾರೆ. ಅಂದರೆ ಒಂದು ರಾಷ್ಟ್ರಕ್ಕೆ ಸೇರಿದಂತಹ ಜವಾಬ್ದಾರಿಯುತ ಸದಸ್ಯನನ್ನು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಸಿಟಿಸನ್ ಅಂತಲೂ ಕೂಡ ನಾವು ಅವನ್ನ ಪೌರ ಅಂತಲೂ ಕೂಡ ಅವ್ರನ್ನ ಕನ್ಸಿಡರ್ ಮಾಡ್ತೀವಿ. ಎ ಸಿಟಿಸನ್ ಈಸ್ ಎ ರೆಸ್ಪಾನ್ಸಿಬಲಿ ಮೆಂಬರ್ ಆಫ್ ದಿ ನೇಷನ್ ಅಂತಲೂ ಕೂಡ ಹೇಳ್ತೀವಿ. ಒಂದು ರಾಷ್ಟ್ರಕ್ಕೆ ಸೇರಿದಂತಹ ಜವಾಬ್ದಾರಿಯುತ ಸದಸ್ಯನನ್ನು ನಾವಿಲ್ಲಿ ಪೌರ ಅಂತಲೂ ಕೂಡ ಕರಿತೀವಿ. ಎವ್ರಿ ಪರ್ಸನ್ ಹೂ ಹ್ಯಾಸ್ ಸಿಟಿಸನ್ಶಿಪ್ ಈಸ್ ಎಂಟೈಟ್ಲೆಡ್ ಫಾರ್ ರೈಟ್ಸ್ ಗಿವನ್ ಬೈ ದಿ ನೇಷನ್. ಹಾಗೆಯೇ ಈ ಒಂದು ಪೌರತ್ವವನ್ನು ಹೊಂದಿರುವಂಥ ಪ್ರತಿಯೊಬ್ಬರೂ ಕೂಡ ಆ ಒಂದು ರಾಷ್ಟ್ರ ಒದಗಿಸುವಂತಹ ಹಕ್ಕುಗಳನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ಇಟ್ ಮೀನ್ಸ್ ದೇ ಹ್ಯಾವ್ ರೈಟ್ಸ್ ಸರ್ಚ್ ಆ್ಯಸ್ ಮಿನಿಮಮ್ ಲಿವಿಂಗ್ ಸ್ಟ್ಯಾಂಡರ್ಡ್, ಎಜುಕೇಷನ್, ಹೆಲ್ತ್ ರೈಟ್ಸ್ ಸಚ್ ಆ್ಯಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಅದರ್ ರೈಟ್ಸ್. ಸಿ ಸ್ಟೂಡೆಂಟ್ಸ್, ಇಟ್ ಮೀನ್ಸ್ ಎಂಟೈಟಲ್ಡ್ ಫಾರ್ ರೈಟ್ಸ್ ಗಿವನ್ ಬೈ ದಿ ನೇಷನ್. ಆಲ್ರೆಡಿ ನಾವು ಹೇಳಿದ್ವಿ, ಯಾವ ವ್ಯಕ್ತಿ
ಆ ಒಂದು ರಾಷ್ಟ್ರದಲ್ಲಿ ವಾಸಿಸ್ತಿದ್ದಾನೆ, ಪೌರತ್ವ ಪಡ್ಕೊಂಡಿದ್ದಾನೆ ಅಂದರೆ ಅವನು ಕೆಲವೊಂದು ರೈಟ್ಸ್ಗಳನ್ನು ಕೂಡ ಒಳಗೊಂಡಿರ್ತಾನೆ. ಯಾವುದು ಮಿನಿಮಮ್ ರೈಟ್ಸ್ ಅಂತಂದರೆ, ರೈಟ್ಸ್ ಸಚ್ ಆ್ಯಸ್ ಎ ಮಿನಿಮಮ್ ಲಿವಿಂಗ್ ಸ್ಟ್ಯಾಂಡರ್ಡ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಅದರ್ ರೈಟ್ಸ್ ಅಂತ ಹೇಳ್ತಾರೆ. ಅಂದರೆ ಕನಿಷ್ಠ ಜೀವನ ಮಟ್ಟ ಇರ್ಬೋದು, ಶಿಕ್ಷಣ ಇರ್ಬೋದು ಅಥವಾ ಹೆಲ್ತ್ ಇರ್ಬೋದು, ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಸಾಮಾಜಿಕ ಭದ್ರತೆ ಆ್ಯಂಡ್ ಅದರ್ ರೈಟ್ಸ್ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ರೀತಿಯ ಹಕ್ಕುಗಳನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ದ ಸಿಟಿಸನ್ಸ್ ವಿಲ್ ಹ್ಯಾವ್ ಕ್ಲೋಸ್ ರಿಲೇಷನ್ಸ್ ವಿತ್ ದ ನೇಷನ್. ಕ್ಲೋಸ್ ರಿಲೇಷನ್ ವಿತ್ ದ ನೇಷನ್ ಅಂದರೆ ಈ ಜೊತೆಗೆ ಪೌರರಿಂದ ರಾಷ್ಟ್ರನೂ ಕೂಡ ಈ ಒಂದು ಕೆಲವೊಂದು ಕರ್ತವ್ಯಗಳನ್ನು ಕೂಡ ನಿರೀಕ್ಷಿಸಿರುತ್ತೆ. ಅದರ ಜೊತೆಗೆ ಪೌರ ಒಂದು ತಮ್ಮ ರಾಷ್ಟ್ರದೊಂದಿಗೆ ನಿಕಟವಾದಂಥ ಸಂಬಂಧವನ್ನು ಕೂಡ ಅವನು ಒಳಗೊಂಡಿರ್ತಾನೆ. ದ ಸಿಟಿಸನ್ಸ್ ವಿಲ್ ಹ್ಯಾವ್ ಕ್ಲೋಸ್ ರಿಲೇಷನ್ಸ್ ವಿತ್ ದಿ ನೇಷನ್. ದೇರ್ ಈಸ್ ನೋ ಪ್ರಿವೆನ್ಷನ್ ಟು ಅಕ್ವೈರ್ ಸಿಟಿಸನ್ಶಿಪ್ ಆಫ್ ಮೋರ್ ದ್ಯಾನ್ ಒನ್ ನೇಷನ್ ಅಟ್ ಎ ಟೈಮ್. ಹಾಗೆಯೇ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳ ಪೌರತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲು ಸೋನಿಯಾ ಗಾಂಧಿ ಅವರನ್ನು ನಾವು ನೋಡೋದಾದರೆ, ಅವರ ದೇಶದ ಸಿಟಿಸನ್ಶಿಪ್ನ ಬಿಟ್ಬಿಟ್ಟು ನಮ್ಮ ದೇಶದ ಸಿಟಿಸನ್ಶಿಪ್ನ ತೊಗೊಂಡ್ರು. ಹಾಗೆಯೇ ಒಬ್ಬ ವ್ಯಕ್ತಿ ಎರಡೆರಡು ಸಿಟಿಸನ್ಶಿಪ್ನ ಪಡ್ಕೊಳ್ಳೋ ಆಗಿಲ್ಲ, ಒಂದೊಂದು ಮಾತ್ರ ಪಡ್ಕೋಬೇಕು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಯಾವುದು ಅಂದರೆ ಇಂಪಾರ್ಟೆನ್ಸ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು ಅಂದರೆ ಇಂಪಾರ್ಟೆನ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಈ ಒಂದು ಸಿಟಿಸನ್ಶಿಪ್ಪಿನ ಒಂದು ಇಂಪಾರ್ಟೆನ್ಸ್ ಏನೇನು, ಯಾವ್ಯಾವುದು ಇಂಪಾರ್ಟೆನ್ಸ್, ಮಹತ್ವ ಏನು ಅಂತ ನಾವು ನೋಡೋದಾದರೆ, ಫಸ್ಟ್ ಇದರಲ್ಲಿ ದ ಸಿಟಿಸನ್ಶಿಪ್, ಈ ಕಡೆ ಲಿಸನ್, ದ ಸಿಟಿಸನ್ಶಿಪ್ ಈಸ್ ನೆಸೆಸರಿ ಇನ್ ಎ ನೇಷನ್ ವೇರ್ ಒನ್ ಲಿವ್ಸ್ ಟು ಲಿವ್ ವಿತ್ ಡಿಗ್ನಿಟಿ. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್, ಟೂ ಮಾರ್ಕ್ಸ್ ಕ್ವಶನ್ಸ್ ಇದು. ದ ಸಿಟಿಸನ್ಶಿಪ್ ಈಸ್ ನೆಸೆಸರಿ ಇನ್ ದ ನೇಷನ್ ವೇರ್ ಒನ್ ಲಿವ್ಸ್ ಟು ಲಿವ್ ವಿತ್ ಡಿಗ್ನಿಟಿ. ಅಂದರೆ ತಾನು ವಾಸಿಸುವಂಥ ಒಂದು ರಾಷ್ಟ್ರದಲ್ಲಿ ಗೌರವಯುತವಾಗಿ ಅವನು ಜೀವನವನ್ನು ನಡೆಸೋದಕ್ಕೆ ಬೇಕು. ಟು ಪಾರ್ಟಿಸಿಪೇಟ್ ಇನ್ ದ ನೇಷನ್ಸ್ ಅಡ್ಮಿನಿಸ್ಟ್ರೇಷನ್, ಹಾಗೆಯೇ ರಾಷ್ಟ್ರದ ಆಡಳಿತದಲ್ಲೂ ಕೂಡ ಅವನಿಗೆ ಭಾಗವಹಿಸೋದಕ್ಕೆ ಇದು ಅವಶ್ಯಕ. ಟು ಪಾರ್ಟಿಸಿಪೇಟ್ ಇನ್ ದ ನೇಷನ್ಸ್ ಅಡ್ಮಿನಿಸ್ಟ್ರೇಷನ್, ಟು ಲೀಡ್ ಎ ಬೆಟರ್ ಲೈಫ್ ಆ್ಯಂಡ್ ಟು ಎಸ್ಟಾಬ್ಲಿಷಡ್ ಎ ಕನ್ವಿನೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಅಷ್ಟಲ್ಲದೇ ಅವನಿಗೆ ಪ್ರತಿಯೊಬ್ಬರೂ ಉತ್ತಮ ಜೀವನ ನಡೆಸಲು ಅನುಕೂಲವಾಗಿರುವಂತಹ ಆಡಳಿತವನ್ನು ಕೂಡ ಸ್ಥಾಪಿಸಿದೋದಕ್ಕೆ ಇದು ಅಗತ್ಯ ಆಗಿರುತ್ತೆ. ಅಷ್ಟು ಅಲ್ಲದೇ ದ ಸಿಟಿಸನ್ಶಿಪ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎ ನೇಷನ್ಸ್ ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ. ಅಷ್ಟಲ್ಲದೇ ಈ ಒಂದು ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ ಅಂತ ಹೇಳ್ತಾರೆ, ಅಂದರೆ ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ಬರಬಾರ್ದು, ಆ ರೀತಿಯಾಗಿ ನಡೆದುಕೊಳ್ಳೋದಕ್ಕೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಅಂತ. ಪೌರತ್ವ ಅನ್ನೋದು ತುಂಬ ಮುಖ್ಯ ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ದ ಸಿಟಿಸನ್ಶಿಪ್ ಈಸ್ ನೆಸೆಸರ್ಲಿ ಇನ್ ದ ನೇಷನ್ ವೇರ್ ಒನ್ ಲಿವ್ಸ್ ಟು ಲಿವ್ ವಿತ್ ಡಿಗ್ನಿಟಿ. ಟು ಪಾರ್ಟಿಸಿಪೇಟ್ ಇನ್ ದ ನೇಷನ್ಸ್ ಅಡ್ಮಿನಿಸ್ಟ್ರೇಷನ್, ಟು ಲೀಡ್ ಎ ಬೆಟರ್ ಲೈಫ್ ಟು ಆ್ಯಂಡ್ ಟು ಎಸ್ಟಾಬ್ಲಿಷಡ್ ಎ ಕನ್ವಿನೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ದ ಸಿಟಿಸನ್ಶಿಪ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎ ನೇಷನ್ಸ್ ಇಂಟಿಗ್ರಿಟಿ ಆ್ಯಂಡ್ ಯುನಿಟಿ. ಇಂಟಿಗ್ರಿಟಿ ಆ್ಯಂಡ್ ಯುನಿಟಿ ಅಂತಲೂ ಕೂಡ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಅಂತಲೂ, ಇಂಪಾರ್ಟೆನ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಇದು ಟೂ ಮಾರ್ಕ್ಸ್ ಕ್ವೆಶನ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಫೀಚರ್ಸ್ ಅಂತ ಹೇಳ್ತಾರೆ, ಅಂದರೆ ಲಕ್ಷಣಗಳು ಅಂತ. ನಿಮಗೀಗ ಆಲ್ರೆಡಿ ಗೊತ್ತಿರಬೇಕಲ್ವಾ ಫೀಚರ್ಸ್ನ? ಆದರೆ ಹಾಗೆಯೇ ಈ ಸಿಟಿಸನ್ಶಿಪ್ಪಲ್ಲೂ ಕೂಡ ಕೆಲವೊಂದು ಫೀಚರ್ಸ್ನ ನಾವು ನೋಡ್ತೀವಿ. ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ, ವೆರಿ ಇಂಪಾರ್ಟೆಂಟ್, ಟೂ ಮಾರ್ಕ್ಸ್ ಕ್ವೆಶನ್ಸ್ ಇದು. ಫಸ್ಟ್ ಒನ್, ಎನ್ ಇಂಡಿವಿಜುವಲ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಆ್ಯಸ್ ಸಿಟಿಸನ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಥ್ರೂ ಈಸ್ ಸಿಟಿಸನ್ಶಿಪ್. ಲಿಸನ್, ಆ್ಯನ್ ಇಂಡಿವಿಜುವಲ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಆ್ಯಸ್ ಸಿಟಿಸನ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಥ್ರೂ ಹೀಸ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ. ಅಂದರೆ ಈ ಕಡೆ ಸ್ಟೂಡೆಂಟ್ಸ್ ಕೇಳಿ, ಒಬ್ಬ ವ್ಯಕ್ತಿ ತಾನು ತನ್ನ ದೇಶದ ಪ್ರಜೆ ಅಂತಂದು ಯಾವುದ್ರ ಮೂಲಕ ಅವನ ಐಡೆಂಟಿಫೈ ಮಾಡ್ಕೋಬೋದು ಅಂತಂದರೆ, ಅವನ ಇಂಡಿವಿಜುವಲ್ ಐಡೆಂಟಿಫೈನ ಮಾಡ್ಕೋಬೋದು ಅಂದರೆ ಈ ಒಂದು ಸಿಟಿಸನ್ಶಿಪ್ಪಿಂದ ಮಾಡ್ಕೋಬೋದು. ತಾನು ಈ ದೇಶದ
ಒಬ್ಬ ಪ್ರಜೆ ಅಂತ ಯಾವುದ್ರ ಮೂಲಕ ಮಾಡ್ಕೋಬೋದು, ಈ ಒಂದು ಸಿಟಿಸನ್ಶಿಪ್ನ ಮೂಲಕ ಅವನು ಒಂದು ಇಂಡಿವಿಜುವಲ್ನ ಐಡೆಂಟಿಫೈನ ಮಾಡ್ಕೋಬೋದು. ಸೊ ಸೆಕೆಂಡ್ ಒನ್ ಫೀಚರ್, ಫಸ್ಟ್ ಒನ್ ಅದರಲ್ಲಿ ಆ್ಯನ್ ಇಂಡಿವಿಜುವಲ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಆ್ಯಸ್ ಸಿಟಿಸನ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಥ್ರೂ ಹೀಸ್ ಸಿಟಿಸನ್ಶಿಪ್. ಸಿ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಫೀಚರ್ಸ್, ಸಿಟಿಸನ್ಸ್ ಕೆನ್ ಎಂಜಾಯ್ ಆಲ್ ದ ರೈಟ್ಸ್ ಗಿವನ್ ಬೈ ದಿ ನೇಷನ್. ಸಿಟಿಸನ್ಸ್ ಕೆನ್ ಎಂಜಾಯ್ ಆಲ್ ದ ರೈಟ್ಸ್ ಗಿವನ್ ಬೈ ದಿ ನೇಷನ್ ಅಂದರೆ ಪ್ರತಿಯೊಬ್ಬ ಪೌರರು ಕೂಡ ರಾಷ್ಟ್ರ ನೀಡೋ ಅಂಥ ಎಲ್ಲ ರೈಟ್ಸ್ಗಳನ್ನ, ರೈಟ್ಸ್ ಅಂದರೆ ಹಕ್ಕುಗಳು ಅಂತ ಹೇಳ್ತಾರೆ, ಎಲ್ಲ ಹಕ್ಕುಗಳನ್ನು ಕೂಡ ಅವರು ಪಡೀಬಹುದು. ಈಗ ನಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ನಾವು ನೋಡೋದಾದರೆ ಒಂದು ಫಾರ್ ಎಕ್ಸಾಂಪಲು 6 ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಹೇಳ್ತಾರೆ, ಅದರಲ್ಲಿ ಫ್ರೀಡಮ್ ರೈಟ್ಸ್ ಇರ್ಬೋದು, ಹಾಗೆಯೇ ಒಂದು ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಈಕ್ವಾಲಿಟಿ ಇರ್ಬೋದು, ಹಾಗೆಯೇ ಮತ್ತು ಎಕ್ಸ್ಪ್ಲಾಯಿಟೇಷನ್ಸ್ ಇರ್ಬೋದು, ಮತ್ತು ನೆಕ್ಸ್ಟ್ ಒನ್ನು ರೈಟ್ ಟು ಈಕ್ವಾಲಿಟಿ ಇರ್ಬೋದು, ಇವೆಲ್ಲ ರೈಟ್ಸ್ಗಳನ್ನು ಕೂಡ ಪ್ರತಿಯೊಬ್ಬ ಸಿಟಿಸನ್ನು ಕೂಡ ಎಂಜಾಯ್ ಆಲ್ ದ ರೈಟ್ಸ್ ಗಿವನ್ ಬೈ ದಿ ನೇಷನ್ ಅಂತಲೂ ಕೂಡ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎಲ್ಲ ರೈಟ್ಸ್ಗಳನ್ನು ಕೂಡ ಅವನು ಎಂಜಾಯ್ ಮಾಡ್ಬೋದು, ಪಡೀಬೋದು ಅಂತಲೂ ಕೂಡ ಹೇಳ್ತಿದ್ದಾರೆ. ಹಾಗೆಯೇ ಥರ್ಡ್ ಒನ್ ಫೀಚರ್ಸ್, ಸಿಟಿಸನ್ ಶುಡ್ ಡಿಸ್ಚಾರ್ಜ್ ಈಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ದಿ ನೇಷನ್. ಹಾಗೆ ಸಿಟಿಸನ್ ಶುಡ್ ಡಿಸ್ಚಾರ್ಜ್ ಈಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ದಿ ನೇಷನ್ ಅಂದರೆ ಪೌರರಿಗೆ ರಾಷ್ಟ್ರ ವಿಧಿಸಿದಂಥ ಒಂದು ಕರ್ತವ್ಯಗಳನ್ನು ಕೂಡ ಅವರು ನಿರ್ವಹಿಸಬೇಕು. ಅಂದರೆ ಅವರು ಬರೀ ಹಕ್ಕುಗಳನ್ನು ಪಡೆಯೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ಒಂದು ಸಿಟಿಸನ್ಸಿಗೂ ಕೂಡ ಕೆಲವೊಂದು ಕರ್ತವ್ಯಗಳನ್ನು ಸಹ ಕೊಟ್ಟಿರುತ್ತೆ ನಮ್ಮ ನೇಷನ್ನು, ರಾಷ್ಟ್ರ. ಅದನ್ನು ಕೂಡ ಪ್ರತಿಯೊಬ್ಬ ಪ್ರಜೆನೂ ಕೂಡ ಪಾಲನೆ ಮಾಡಲೇಬೇಕು ಕಂಪಲ್ಸರಿಯಾಗಿ. ಸಿಟಿಸನ್ ಶುಡ್ ಡಿಸ್ಚಾರ್ಜ್ ಈಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ದಿ ನೇಷನ್. ನಿಮಗೆ ಗೊತ್ತಿರ್ಬೋದು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತಂದು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಪ್ರತಿಯೊಬ್ಬ ಸಿಟಿಸನ್ ಕೂಡ ಇಲ್ಲಿ ಫಾಲೋ ಮಾಡಲೇಬೇಕು ಅಂತಲೂ ಕೂಡ ಹೇಳ್ತಾ ಇದೆ. ಹಾಗೆಯೇ ಫೋರ್ತ್ ಒನ್ ಫೀಚರ್ಸ್, ಸಿಟಿಸನ್ಶಿಪ್ ಬೈಂಡ್ಸ್ ಸಿಟಿಸನ್ಸ್ ಟು ಲಿವ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ದಿ ನೇಷನ್. ಸಿಟಿಸನ್ಶಿಪ್ ಬೈಂಡ್ಸ್ ಸಿಟಿಸನ್ಸ್ ಟು ಲಿವ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಅಂದರೆ ಪೌರತ್ವವು ಪ್ರಜೆಗಳು ತಮ್ಮ ದೇಶದ ಕಾನೂನಿಗೆ ಅನುಗುಣವಾಗಿ ತನ್ನ ಜೀವನವನ್ನು ನಡೆಸುವಂತೆ ಮಾಡಬೇಕು ಅಂತ. ಅಂದರೆ ಈ ಒಂದು ಒಬ್ಬ ಪ್ರಜೆ ತನ್ನ ದೇಶದ ಒಂದು ಕಾನೂನುಗಳಿಗೆ ಬದ್ಧನಾಗಿ ಅವನು ಲೈಫ್ನ ಲೀಡ್ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದೆ. ಬೈಂಡ್ ಸಿಟಿಸನ್ ಟು ಲಿವ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ಲ್ಯಾಂಡ್. ಫಿಫ್ತ್ ಒನ್, ಸಿಟಿಸನ್ಸ್ ಗೆಟ್ ಪವರ್ ಟು ಹೋಲ್ಡ್ ಪೊಸಿಷನ್ಸ್ ಫ್ರಮ್ ದ ಹೈಯೆಸ್ಟ್ ಟು ದಿ ಲೀಸ್ಟ್. ಈ ಕಡೆ ಸಿಟಿಸನ್ ಗೆಟ್ ಪವರ್ ಟು ಹೋಲ್ಡ್ ಪೊಸಿಷನ್ಸ್ ಫ್ರಮ್ ದಿ ಹೈಯೆಸ್ಟ್ ಟು ದಿ ಲೀಸ್ಟ್ ಅಂದರೆ ಒಂದು ದೇಶದ ಅತ್ಯುನ್ನತವಾದಂಥ ಹೈಯರ್ ಪವರಲ್ಲಿರುವಂಥ ಒಂದು ಪೊಸಿಷನ್ ಹುದ್ದೆನೂ ಕೂಡ ಅತ್ಯುನ್ನತ ಹುದ್ದೆಯಿಂದ ಹಿಡಿದ್ಬಿಟ್ಟು ಇನ್ನಿತರ ಹುದ್ದೆಗಳನ್ನು ಹೊಂದುವಂಥ ಒಂದು ಅಧಿಕಾರನ ಕೂಡ ಯಾರು ಪಡ್ಕೊಂಡಿರ್ತಾರೆ ಅಂದರೆ ಪೌರರು ಪಡ್ಕೊಂಡಿರ್ತಾರೆ, ಸಿಟಿಸನ್ ಪಡ್ಕೊಂಡಿರ್ತಾರೆ. ಗೆಟ್ ದಿ ಪವರ್ ಟು ಹೋಲ್ಡ್ ಪೊಸಿಷನ್ಸ್ ಫ್ರಮ್ ದಿ ಹೈಯೆಸ್ಟ್ ಟು ದಿ ಲೀಸ್ಟ್ ಅಂದರೆ ಎತ್ತರವಾದಂಥ ಒಂದು ಪೊಸಿಷನಿಂದ ಹಿಡಿದ್ಬಿಟ್ಟು ಕೆಳ ರೀತಿಯ ಅಂದರೆ ಮೇಲ್ದರ್ಜೆಯ ಒಂದು ಹುದ್ದೆಯಿಂದ ಹಿಡಿದ್ಬಿಟ್ಟು ಕೆಳ ದರ್ಜೆಯ ಹುದ್ದೆಯವರೆಗೂ ಕೂಡ ಅವರು ಅಧಿಕಾರವನ್ನು ಪಡ್ಕೊಳ್ಳೋವಂಥ ಒಂದು ರೈಟ್ಸು ಯಾರಿಗಿದೆ ಅಂತಂದರೆ ಈ ಒಂದು ಸಿಟಿಸನ್ಸಿಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಿಕ್ಸ್ತ್ ಒಂತ್ ಯಾವುದು, ಸಿಕ್ಸ್ತ್ ಒಂತ್ ಫೀಚರ್ ಯಾವುದು ಅಂತಂದರೆ ಈ ಒಂದು ಫಾರಿನರ್ಸ್ ಆರ್ ಡಿಪ್ರವೈಡ್ ಆಫ್ ಪೊಲಿಟಿಕಲ್ ರೈಟ್ಸ್. ಫಾರಿನರ್ಸ್ ಆರ್ ಡಿ ಪ್ರೊವೈಡ್ ಆಫ್ ಪೊಲಿಟಿಕಲ್ ರೈಟ್ಸ್ ಯಾವುದೇ ರೀತಿಯಾದಂಥ ಒಂದು ವಿದೇಶಿಯರೇ, ಫಾರಿನರ್ಸ್ ಅಂದರೆ ವಿದೇಶಿಯರಲ್ವಾ, ವಿದೇಶಿಯರ್ಸ್ಗೆ ಈ ಒಂದು ಪೊಲಿಟಿಕಲ್ ರೈಟ್ಸ್ನ ಇಲ್ಲಿ ಕೊಡಬಾರ್ದು ಅಂತಂದು ಇಲ್ಲಿ ನಿರಾಕರಿಸಿದೆ ಅಂತ ಹೇಳ್ಬೋದು. ಫಾರಿನರ್ಸ್ ಆರ್ ಡಿ ಪ್ರೊವೈಡ್ ಆಫ್ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಈ ಒಂದು ಸಿಟಿಸನ್ಶಿಪ್ಪಿನ ಒಂದು ಫೀಚರ್ಸ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು, ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗೆಯೇ ನೀವು ಇನ್ನೊಂದು ತಿಳ್ಕೊಬೋದು ಇದರಲ್ಲಿ. ಫಸ್ಟ್ ನಾವು ಮೇಯ್ನಾಗಿ ತಿಳ್ಕೋಬೇಕಾಗಿರೋ ಅಂಥದ್ದು ಅಂತಂದರೆ ಇದರಲ್ಲಿ ಮೂರು ಕ್ವಶನ್ಸ್, ನಿಮಗೆ ಮೂರಿಂದ ನಾಲ್ಕು ಕ್ವಶನ್ಸ್ ರೈಸ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಈ ಒಂದು ಡಿಸ್ಕ್ರೈಬ್ ನೇಷನ್ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಈ ಒಂದು ಸೆಕೆಂಡ್ ಒನ್ ಕ್ವಶನ್ ಯಾವ್ದು ರೈಸ್ ಆಗುತ್ತೆ ಅಂತಂದರೆ ವಾಟ್ ಈಸ್ ಸಿಟಿಸನ್ಶಿಪ್ ಅಂತಲೂ ಕೂಡ ಹೇಳ್ತಾರೆ. ಲೀಗಲಿ ರೆಕಗ್ನೈಸ್ಡ್ ಸ್ಟೇಟಸ್ ಆಫ್ ಎ ಮೆಂಬರ್ ಆಫ್ ಎ ಕಂಟ್ರಿ ಈಸ್ ಕಾಲ್ಡ್ ಸಿಟಿಸನ್ಶಿಪ್. ಲೀಗಲಿ
ರೆಕಗ್ನೈಸ್ಡ್ ಸ್ಟೇಟಸ್ ಆಫ್ ಎ ಮೆಂಬರ್ ಆಫ್ ಎ ಕಂಟ್ರಿ ಈಸ್ ಕಾಲ್ಡ್ ಸಿಟಿಸನ್ಶಿಪ್ ಅಂತಲೂ ಕೂಡ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದರಲ್ಲಿ ಏನಿಲ್ಲ ಅಂತಂದರೆ ನಾಲ್ಕು ಕ್ವಶನ್ಸ್ ರೈಸ್ ಆಗುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಓಕೆನಾ ಸ್ಟೂಡೆಂಟ್ಸ್. ಹಾಗೆಯೇ ಇಲ್ಲಿ ಸೆಕೆಂಡ್ ಒಂದು ಕ್ವಶನ್ ಯಾವುದು ಅಂದರೆ ವೈ ಸಿಟಿಸನ್ಶಿಪ್ ಈಸ್ ನೀಡೆಡ್, ವೈ ಸಿಟಿಸನ್ಶಿಪ್ ಈಸ್ ನೀಡೆಡ್. ಲಿಸನ್, ದ ಸಿಟಿಸನ್ಶಿಪ್ ಈಸ್ ನೆಸೆಸರಿ ಇನ್ ದಿ ನೇಷನ್ ವೇರ್ ಒನ್ ಲಿವ್ಸ್ ಟು ಲಿವ್ ವಿತ್ ಡಿಗ್ನಿಟಿ ಟು ದ ಪಾರ್ಟಿಸಿಪೇಟೆಡ್ ದ ನೇಷನ್ಸ್ ಅಡ್ಮಿನಿಸ್ಟ್ರೇಟಿವ್. ಅಂದರೆ ಪ್ರತಿಯೊಬ್ಬರ ಪ್ರಜೆನೂ ಕೂಡ ಏನಾಗಿರ್ಬೇಕಿಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಇದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಅವರ ಒಂದು ಲೈಫ್ನೂ ಕೂಡ ತುಂಬ ನೀಟಾಗಿ ಅವರಿಗೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಟು ಲೀಡ್ ಎ ಬೆಟರ್ ಲೈಫ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಎ ಕನ್ವಿನಿಯಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಅವರಿಗೆ ಯಾವ ರೀತಿ ಆಗಿರಬೇಕಂತ ಒಂದು ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ಭಾಗವಹಿಸ್ಬೋದು, ಹಾಗೆಯೇ ಅವ್ರ ಲೈಫ್ ಲೀಡ್ ಮಾಡೋದಕ್ಕೂ ಕೂಡ ಇದು ಅವಶ್ಯಕ. ದ ಸಿಟಿಸನ್ಶಿಪ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಎ ನೇಷನ್ಸ್ ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ. ಹಾಗೆಯೇ ಯಾವುದೇ ರೀತಿಯಾದಂಥ ಒಂದು ದೇಶದ ಭದ್ರತೆ ಸುಭದ್ರತೆನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸಿಟಿಸನ್ಶಿಪ್ ಅನ್ನೋದು ಕೂಡ ಬೇಕು ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ತಾನು ಈ ದೇಶದ ಪ್ರಜೆ ಅಂತ ತೋರಿಸ್ಕೊಳ್ಳೋಕ್ಕೂ ಕೂಡ ಈ ಒಂದು ಸಿಟಿಸನ್ಶಿಪ್ ಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಹಾಗೆ ನೆಕ್ಸ್ಟ್ ಒನ್ ಕ್ವಶನ್ ಯಾವ ರೀತಿ ರೈಸ್ ಆಗುತ್ತೆ ಅಂತಂದರೆ ಲೀಸ್ಟ್ ಔಟ್ ದಿ ಫೀಚರ್ಸ್ ಆಫ್ ಸಿಟಿಸನ್ಶಿಪ್. ಯಾವ ಫೀಚರ್ಸ್ ಇದ್ದಾವೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಅಲ್ವಾ. ಅದರಲ್ಲಿ ನಾವು ಫಸ್ಟ್ ಒನ್ ನಾವು ನೋಡೋದಾದರೆ ಇನ್ನೊಂದ್ಸಲ ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ್ಯನ್ ಇಂಡಿವಿಜುವಲ್ ಐಡೆಂಟಿಫೈ ಹಿಮ್ಸೆಲ್ಫ್ ಆ್ಯಸ್ ಸಿಟಿಸನ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಥ್ರೂ ಹಿಸ್ ಸಿಟಿಸನ್ಶಿಪ್. ವ್ಯಕ್ತಿ ತಾನು ಈ ಒಂದು ದೇಶದ ಪ್ರಜೆ ಅಂತಂದು ಈ ಒಂದು ಪೌರತ್ವದ ಮೂಲಕ ಅವನು ಗುರುತಿಸ್ಕೋಬಹುದು. ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂದರೆ ಸಿಟಿಸನ್ ಕೆನ್ ಎಂಜಾಯ್ ಆಲ್ ರೈಟ್ಸ್ ಗಿವನ್ ಬೈ ದಿ ನೇಷನ್. ಹಾಗೆಯೇ ಈ ಒಂದು ಪ್ರಜೆ ಪೌರರು ಈ ಒಂದು ರಾಷ್ಟ್ರ ನೀಡುವಂಥ ಎಲ್ಲ ಹಕ್ಕುಗಳನ್ನು ಕೂಡ ಅವರು ಪಡ್ಕೋಬಹುದು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಥರ್ಡ್ ಒನ್ ನಾವು ನೋಡೋದಾದರೆ ಈ ಒಂದು ಸಿಟಿಸನ್ ಶುಡ್ ಡಿಸ್ಚಾರ್ಜ್ ಈಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ದಿ ನೇಷನ್. ಅಂದರೆ ಥರ್ಡ್ ಒನ್ ನಾವು ನೋಡೋದಾದ್ರೆ ಇಲ್ಲಿ ಏನಂದರೆ ಪೌರರಿಗೆ ರಾಷ್ಟ್ರ ವಿಧಿಸಿದಂತಹ ಒಂದು ಕರ್ತವ್ಯಗಳನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗುತ್ತೆ. ಸಿಟಿಸನ್ ಶುಡ್ ಡಿಸ್ಚಾರ್ಜ್ ಈಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ದಿ ನೇಷನ್ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಪೌರರಿಗೂ ಕೂಡ ರಾಷ್ಟ್ರ ವಿಧಿಸಿರುವಂತಹ ಕರ್ತವ್ಯ ಡ್ಯೂಟೀಸ್ನ ಫಾಲೋ ಮಾಡಬೇಕು. ಫೋರ್ತ್ ಒನ್, ಸಿಟಿಸನ್ಶಿಪ್ ಬೈಂಡ್ಸ್ ಸಿಟಿಸನ್ಸ್ ಟು ಲಿವ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ದಿ ಲ್ಯಾಂಡ್. ಅಂದರೆ ಪೌರರು ಪ್ರಜೆಗಳು ತಮ್ಮ ದೇಶದ ಕಾನೂನುಗಳಿಗೆ ಅನುಗುಣವಾಗಿ ಜೀವನ ನಡೆಸುವಂತೆ ಇಲ್ಲಿ ಮಾಡ್ತಾ ಇರುತ್ತೆ. ಹಾಗೆಯೇ ಫಿಫ್ತ್ ಒನ್, ಸಿಟಿಸನ್ಸ್ ಗೆಟ್ ಪವರ್ ಟು ಹೋಲ್ಡ್ ಪೊಸಿಷನ್ಸ್ ಫ್ರಮ್ ದಿ ಹೈಯೆಸ್ಟ್ ಟು ದಿ ಲೀಸ್ಟ್. ಹಾಗೆಯೇ ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದ್ಬಿಟ್ಟು ಇನ್ನಿತರ ಹುದ್ದೆಗಳು ಹೊಂದುವಂತಹ ಅಧಿಕಾರವನ್ನು ಯಾರು ಹೊಂದಿರ್ತಾರೆ ಅಂದರೆ ಈ ಒಂದು ಪೌರರು ಹೊಂದಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಲಾಸ್ಟ್ ಒನ್ ಫೀಚರ್ ಯಾವುದು ಅಂತಂದರೆ ಫಾರಿನರ್ಸ್ ಆರ್ ಡಿ ಪ್ರೊವೈಡ್ ಆಫ್ ದಿ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳ್ತಾರೆ. ಪೊಲಿಟಿಕಲ್ ರೈಟ್ಸ್ ಅಂತ ಅಂದರೆ ಈ ಒಂದು ವಿದೇಶಿಯರಿಗೆ ಯಾವುದೇ ರೀತಿಯಾದಂತಹ ಈ ಒಂದು ರಾಜಕೀಯ ರೈಟ್ಸ್ನ ಪೊಲಿಟಿಕಲ್ ರೈಟ್ಸ್ನ ಕೊಡಬಾರ್ದು, ಅದೇನಿದ್ರು ಸ್ವದೇಶಿಯರಿಗಷ್ಟೇ ಇರಬೇಕು ಅಂತಲೂ ಕೂಡ ಇಲ್ಲಿ ಮಾಡಿದರು. ಓಕೆ, ಇದಿಷ್ಟು ಇದರಲ್ಲಿ ನಾಲ್ಕು ಕ್ವಶನ್ಸ್ ರೈಸ್ ಆಗುತ್ತೆ ಅಂತ ನಾನು ಹೇಳಿದೆ. ಫಸ್ಟ್ ಒನ್ ಡಿಸ್ಕ್ರೈಬ್ ನೇಷನ್ ಅಂತ ಹೇಳಿದೆ. ಸೆಕೆಂಡ್ ಒನ್ ವಾಟ್ ಈಸ್ ಸಿಟಿಸನ್ಶಿಪ್ ಅಂತಲೂ ಹೇಳಿದೆ. ಲೀಗಲಿ ರೆಕಗ್ನೈಸ್ಡ್ ದ ಸ್ಟೇಟಸ್ ಆಫ್ ದಿ ಮೆಂಬರ್ ಆಫ್ ಎ ಕಂಟ್ರಿ ಈಸ್ ಕಾಲ್ಡ್ ಸಿಟಿಸನ್ಶಿಪ್ ಅಂತ. ಹಾಗೆಯೇ ವೈ ಸಿಟಿಸನ್ಶಿಪ್ ಈಸ್ ನೀಡೆಡ್ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಲೀಸ್ಟ್ ಔಟ್ ದಿ ಫೀಚರ್ಸ್ ಆಫ್ ದಿ ಸಿಟಿಸನ್ಶಿಪ್ ಅಂತಲೂ ಕೂಡ ಹೇಳಿದೆ. ಓಕೆ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. ಇಫ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್. ಸ್ಟೂಡೆಂಟ್ಸ್, ನೌ ಟೇಕ್ ದಿ ಹೋಮ್ವರ್ಕ್. ಫಸ್ಟ್ ಒನ್ ಈಸ್ ವಾಟ್ ಈಸ್ ಸಿಟಿಸನ್ಶಿಪ್. ವಾಟ್ ಈಸ್ ಸಿಟಿಸನ್ಶಿಪ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ಈ ಒಂದು ಪೌರತ್ವ ಅಂದರೆ ಏನು, ಪೌರತ್ವ ಎಂದರೇನು. ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂತಂದರೆ ಲೀಸ್ಟ್ ಔಟ್ ದಿ ಫೀಚರ್ಸ್ ಆಫ್ ಸಿಟಿಸನ್ಶಿಪ್. ಅಂದರೆ ಫೀಚರ್ಸ್ ಲಕ್ಷಣಗಳು, ಅಂದರೆ ಪೌರತ್ವದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಲೀಸ್ಟ್ ಔಟ್ ದಿ ಫೀಚರ್ಸ್ ಆಫ್ ಸಿಟಿಸನ್ಶಿಪ್. ಓನ್ಲಿ ಟೂ ಕ್ವಶನ್ ಅಂತ ಹೇಳ್ಬೋದು. ಫಸ್ಟ್ ಒನ್ ಈಸ್ ವಾಟ್ ಈಸ್ ಸಿಟಿಸನ್ಶಿಪ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೀಸ್ಟ್ ಔಟ್ ದಿ
ಫೀಚರ್ಸ್ ಆಫ್ ದಿ ಸಿಟಿಸನ್ಶಿಪ್ ಅಂತಲೂ ಕೂಡ ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ಬೋದು, ಎಕ್ಸಾಮ್ ಪರ್ಪಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಈಸ್ ವಾಟ್ ಈಸ್ ಸಿಟಿಸನ್ಶಿಪ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೀಸ್ಟ್ ಔಟ್ ದಿ ಫೀಚರ್ಸ್ ಆಫ್ ದಿ ಸಿಟಿಸನ್ಶಿಪ್ ಅಂತಲೂ ಕೂಡ ಹೇಳ್ತೀವಿ. ಓಕೆನಾ ಸ್ಟೂಡೆಂಟ್ಸ್? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.